ಕಾಶ್ನಾಥ್ ಔಟಿ ಸರ್ ಆಗಿರ್ಬೋದು, ಪ್ರಭಾಕರ್ ಸರ್ ಆಗಿರ್ಬೋದು, ತಾವು ಎಲ್ಲ ಕೆಲಸಗಳನ್ನು ಬಿಟ್ಟು ಯೋಗವನ್ನು ತರಬೇತಿ ಕೊಡಲಿಕ್ಕೆ ನಮಗೆ ಈ ಗ್ರಾಮಕ್ಕೆ ಆಗಮಿಸಿದ್ದಾರೆ ಅಂತಂದ್ರೆ ಅದು ನಮ್ಮ ಸುದೈವೇ ಸರಿ ಅಂತೇಳಿ ನಾನು ಅನ್ಕೋತೀನಿ. ಯಾಕಂತಂದ್ರೆ ಅವ್ರಿಗೆ ಏನೂ ಬೇಕಾಗಿಲ್ಲ, ನಾವು ಮುಂಜಾನೆ ಬಂದು 6-6:30 ಇಲ್ಲಿ ನಿಂತರೆ ಸಾಕು, ಅವರು ಉಚಿತವಾಗಿ ನಮಗೆ ಯೋಗ ತರಬೇತಿಯನ್ನು ಕೊಡಲಿಕ್ಕೆ ಅವ್ರು ಸಿದ್ಧರಿದ್ದಾರೆ. ನಮ್ಮ ಶಾಲೆ ಒಂದೇ ಅಲ್ಲ, 150 ಶಾಲೆಗಳಿಗೆ ಅವ್ರು ಭೇಟಿ ಕೊಟ್ಟೇವಿ, ಯೋಗ ತರಬೇತಿಯನ್ನು ಮಾಡೇವಿ ಅಂತ ಹೇಳಿದರು. ಮತ್ತು ಅನೇಕ ಪೊಲೀಸ್ ಸ್ಟೇಷನ್ಗಳಿಗೆ ಮತ್ತು ಬೇರೆ ಬೇರೆ ಕಡೆ ಬೇರೆ ಜಿಲ್ಲೆಗಳಿಗೂ ಹೋಗಿ ತರಬೇತಿ ಕೊಟ್ಟಿನಿ ನಾನು ಅಂತ ಹೇಳಿದರು ಸರು. ಅವರು ಯೋಗಕ್ಕೆ ತಾವು ಎಷ್ಟು ಡೆಡಿಕೇಟ್ ಆಗ್ಯಾರ ಅನ್ನೋದು ಇದ್ರ ಮೂಲಕ ನಮಗೆ ಗೊತ್ತಾಗ್ತದೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಈಗ ನಾವಿಲ್ಲಿ ಏನು ಕಲ್ತೇವಿ, ಈ ಕಲ್ತಿದ್ದನ್ನು ನಾವು ನಿರಂತರ ಮಾಡ್ತಾ ಹೋದ್ರೆ, ಯೋಗವನ್ನು ಮಾಡ್ತಾ ಹೋದ್ರೆ ಈ ಒಂದು ನಮ್ಗೆ ರೋಗಗಳು ದೂರ ಆಗ್ತಾವೆ ಅಂಥೇಳಿ, ಯೋಗಗಳು ಸಮೀಪೇ ಬರೋದಿಲ್ಲ, ಬಂದಿದ್ದ ರೋಗಗಳು ದೂರ ಆಗ್ತಾವೆ, ಇದು ನಿರಂತರ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಇದು ನಿರಂತರ ಮಾಡ್ಕೋತ ಹೋಗ್ಬೇಕು. ಒಂದು ದಿವಸ ಇವತ್ತು ಮಾಡೇವಿ, ನಾಳೆಗೆ ಬಿಡೋದು, ಮತ್ತೊಂದು ದಿವಸ ಮಾಡೋದು, ಮತ್ತೆ ಯಾವಾಗ ಬಿಡು ಮಾಡೋದು ಬಿಡೋದು ಮಾಡಬಾರ್ದು. ನಿರಂತರ ಇರಬೇಕಿದು ನಮ್ಮ ಜೀವನದುದ್ದಕ್ಕೂ. ಹಾಗಿದ್ರೆ ಈ ನಮ್ಗೆ ಯೋಗದಲ್ಲಿ ಸಿದ್ಧಿಯನ್ನು ಸಾಧಿಸಿದರೆ ನಮ್ಗೆ ರೋಗಗಳು ಮಾಯ ಆಗ್ತಾವಂತೇಳಿ ನನ್ನ ಮಾತು.